ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ವಿಕ್ರಮ್ ರವಿಚಂದ್ರನ್ ಅವರು ಬಂದಿದ್ದಾರೆ, ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಜೊತೆಗೆ ನಮ್ಮ ಮದಗಜ ಮ್ಯಾಚ್ ಡೈರೆಕ್ಟರ್ ಮಹೇಶ್ ಅವರು ಬಂದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಂತ್ಕೋಬೇಕಂದ್ರೆ ಮೊದಲು ನಮ್ಮ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದು ನಮ್ಮ ರಮೇಶ್ ಅಣ್ಣ, ನಮ್ಮ ಪ್ರೊಡ್ಯೂಸರು, ಸೊ ನಮ್ಮ ಗುರುಗಳು ಅವರಿದ್ದಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಸೊ ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಅವಾಗಲೇ ಗಾಟ್ ಎಮೋಷನಲ್ ಐ ಕುಡಂಟ್ ಟೆಲ್. ನಂದಾ ಸರ್ ಜೊತೆ ಕೆಲಸ ಮಾಡ್ಕೊಂಡು ಯಾವ ತರ ಇತ್ತು ಅಂತ ಹೇಳಿದ್ರೆ ಇಸ್ ವೆರಿ ರಿಲ್ಯಾಕ್ಸ್, ಲೈಕ್ ಕ್ಯಾಪ್ಟನ್ ಕೂಲ್ ಒಂಥರ ಧೋನಿ ತರ ಅವರು ಕೂಲ್ ಆಗಿರ್ತಾರೆ. ನನಗೆ ಸ್ಪಾಟ್ ಅಲ್ಲಿ ಹೆವಿ ಟೆನ್ಷನ್, ಓಕಪ್ಪ ಓಕೆನಾ ಟೆನ್ಷನ್ ತಗೋತಾರೆ ಅವರು ಅಂತ, ಓಕೆನಾ ನಡೀತಾರೆ ಏನಪ್ಪಾ ಮಾಡ್ತಾ ಇರೋ ಅಂತ. ಬಟ್ ಇವತ್ತಿನ ದಿವಸ ಔಟ್ಪುಟ್ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸರ್. ಶೇಖರ್ ಸರ್ಗೆ, ಸರ್ ಸಂಜು ಸರ್, ನನಗೆ ನಿಜವಾಗ್ಲೂ ಇಷ್ಟು ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ನೀವು ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮಿ. ಏನೇ ಮಿಸ್ಟೇಕ್ಸ್ ಮಾರ್ಕಿಂಗ್ಸ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಇಷ್ಟು ಕವರ್ ಲೈಕ್ ನಿಮ್ಗೆ ಏನು ಕಂಫರ್ಟಬಲ್ ಇದೆಯೋ ಮಾಡ್ಕೋ ಅಂತ ಇಸ್ ಟು ಡು ಇಟ್. ಸೊ ಥ್ಯಾಂಕ್ ಯು ಟು ದೆಮ್. ಸೊ ಚಂದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಬ್ರೋ, ಚಂದನ್ ಶೆಟ್ಟಿ ಅವರು. ಸೊ ಈ ಸಿನಿಮಾ ಪ್ರತಿ ಸತಿ ಏನಾದ್ರು ಕಂಟೆಂಟ್ ಬಂದಾಗ ನಾನು ಎಲ್ಲರಿಗೂ ಫೋನ್ ಮಾಡಿ ಕೇಳ್ತೀನಿ, ದಯವಿಟ್ಟು ಹಾಕ್ರಪ್ಪ, ಪೋಸ್ಟ್ ಮಾಡ್ರಪ್ಪ, ಹಾಕ್ರಪ್ಪ ಅಂತ. ಯಾಕಂದ್ರೆ ನಾನು ಅಷ್ಟು ಇಟ್ ಮೀನ್ಸ್ ದ ವರ್ಲ್ಡ್ ಟು ಮೀ, ಯಾಕಂದ್ರೆ ನನಗೆ ಅಷ್ಟು ಕಷ್ಟಪಟ್ಬಿಟ್ಟಿನಿ ಇದಕ್ಕೋಸ್ಕರ. ಚಂದನ್ ಶೆಟ್ಟಿ ಅವರು ಈ ಸಿನಿಮಾ ದೇವರಣ್ಣ ಬ್ರೋ, ಲವ್ ಯು. ಮ್ಯೂಸಿಕ್ ಡೈರೆಕ್ಟರ್ಗಿಂತ ಬಿಟ್ಟು ತುಂಬ ಅವ್ರ ಸಿನಿಮಾ ಅವರೇ ಹೀರೋ ಮಾಡಿದ್ರೆ ಏನಿರುತ್ತೋ ಅಷ್ಟು ಮಟ್ಟಕ್ಕೆ ನನಗೆ ಪಬ್ಲಿಸಿಟಿ ಮಾಡ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಟು ಹಿಮ್. ಸೊ ಆರ್ ಆರ್ ಕೂಡ ಚಿಂತೆಯಾಗಿ ಮಾಡ್ಯಾರೆ, ಟ್ರೈಲರಲ್ಲಿ ಏನು ಆರ್ ಆರ್ ನೋಡಿದ್ರು ಐ ಥಿಂಕ್ ಸಕ್ಕತ್ತಾಗಿ ಮಾಡ್ಯಾರೆ. ಸೊ ಇವಾಗ ನಿಮ್ಮ ಯುಗ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುರುಷೋತ್ತಮ್ ಸರ್ ಥ್ಯಾಂಕ್ ಯು ಹೇಳಬೇಕು, ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದವ್ರೆ. ಏನೇ ರಾಣಾ ಮಾಡ್ತೀವಿ ನೋಡ್ತೀವಿ ಅಂದರು, ಅದಕ್ಕೆ ಮೊದಲನೇ ಕೋವಿಡಲ್ಲಿ ಸೆಕೆಂಡ್ ಕೋವಿಡ್ ಬಂದ್ಬಿಟ್ಟು ಒಬ್ಬರು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಕೋವಿಡ್ ಆಮೇಲೆ ನಾನು ಬಂದ್ಬಿಟ್ಟು ನಿಮ್ಗೆ ವೆದರ್ ಓಕೆ ನಡಿ, ನಾನು 5 ಕೋಟಿ ಕಾಸು ಹಾಕ್ತೀನಿ ಸಿನಿಮಾ ಮಾಡೋಣ, 6 ಕೋಟಿ ಕಾಸು ಹಾಕ್ತೀನಿ ಮಾಡೋಣ ಅಂತ ಹೇಳಿದ್ರೆ ಅದು ಸುಲಭ ಅಲ್ಲ. ಸೊ ಮಾಡಿರೋರು ಅವ್ರು ತುಂಬ 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 ಆಸೆ ಇಟ್ಕೊಂಡು ಮಾಡಿದ್ದಾರೆ. ಸೊ ನಮ್ಮೆಲ್ಲರಿಗೂ ಒಳ್ಳೇದಾಗಬೇಕು. ಸೊ ಥ್ಯಾಂಕ್ ಯು ಅಣ್ಣ ಅಷ್ಟೇ. ಸೊ ಕೊನೆಯದಾಗಿ ನನ್ನ ಫೈಟ್ ಮಾಸ್ಟರ್ಸ್, ನನ್ನ ಡ್ಯಾನ್ಸ್ ಮಾಸ್ಟರ್ಸ್, ಫೈಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅವ್ರು ಯಾರು ಇಲ್ಲ, ಬಟ್ ಅವ್ರು ಇರೋಕ್ಕೇ ಒಂದು ಔಟ್ಪುಟ್ಟು ನಾವು ಒಡೆಯೋಕೆ ಹೇಳ್ಕೊಟ್ಟಿ ಫೈಟ್ ಮಾಸ್ಟರ್ಸು, ಒದೆ ತಿಂದಿದ್ದು ಫೈಟರ್ಸು. ಸೊ ಎಲ್ಲರೂ ಸೇರಿದ್ರು ನಮ್ಮ ಟೀಮು. ಸೊ ಥ್ಯಾಂಕ್ ಯು ಟು ದೆಮ್. ಹಾಗೆ ಕೊನೆಯದಾಗಿ ಒಂದೇನು ಹೇಳ್ಬೇಕಂತ ಹೇಳಿದ್ರೆ, ಜೀವನದಲ್ಲಿ ನಾನು ಒಂದೇ ನಂಬೋದು, ನನಗೇನು ಖುಷಿ ಇದೆಯೋ ನಾನು ಅದನ್ನು ಮಾಡ್ತಾ ಇದ್ದೀನಿ. ಅಂದರೆ ನಾನು ಮನೆಗೆ ಹೋಗಿ ಮಲ್ಕೊಂಡಾಗ ಐ ಆಮ್ ಹ್ಯಾಪಿ, ಓಕೆ ನಾನು ಖುಷಿ ಇರೋದು ಮಾಡ್ತೀನಿ ಅಂತ. ಸೊ ಹ್ಯಾಪಿನೆಸ್ಗೆ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದು ನಮ್ಮ ಡ್ಯಾಡಿ. ಸೊ ಐ ಆಮ್ 100% ಶೋರ್. ಈ ಮಗು ಹೆಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತಿದ್ಯೋ, ನಿಮ್ಮ ಮಗ ನಿನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಇದ್ದಾನೆ. 100% ನಿನ್ನ ಮಗ ಬೇರೆ ಮಾಡಿ ನಾನು ಖುಷಿ ಪಡಿಸೇ ಪಡಿಸ್ತಾನೆ ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.